ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಘವ ರಾಜಗುರು ಮಾತಾಡ್ತಾ ಇರೋದು ಬಿಗ್ ಬಾಸ್ ಕನ್ನಡ ಸೀಸನ್ 9 7th ವೀಕ್ ಎಲಿಮಿನೇಟ್ ಆಗಿದ್ಯಾರ್ ಅದರ ಬಗ್ಗೆ ನಾನು ಹೇಳ್ತಾ ಇದೀನಿ ಎಸ್ ಕಿಚ್ಚ ಸುದೀಪ್ ಸರ್ ಬರ್ತಾರೆ ಅಂದ್ರೆ ಸಾಕು ಎಲ್ಲರೂ ಕಾಯ್ತಾ ಇರ್ತಾರೆ ಯಾಕಪ್ಪ ಅಂದ್ರೆ ಯಾರು ಯಾರಿಗೆ ಕ್ಲಾಸ್ ತಗೊಂಡ್ರು ಅಂತ ಹೆಂಗೆಂಗೆಲ್ಲ ಉಗಿದ್ರು ಅಂತ ಕರೆಕ್ಟ್ ಅಲ್ವಾ ವೆಲ್ 12 ಕಂಟೆಸ್ಟೆಂಟ್ ಇದ್ದಾರೆ 50 ದಿನ ಕಂಪ್ಲೀಟ್ ಆಗಿರುತ್ತೆ ಒಂದಷ್ಟು ಮಾತುಕತೆ ಇರುತ್ತೆ ಅದರಲ್ಲಿ ಕಾಮಿಡಿ ಕೂಡ ಇರುತ್ತೆ ಯಾರ್ದಪ್ಪ ಕಾಮಿಡಿ ಅಂದ್ರೆ ಗೊತ್ತಲ್ಲ ಗುರು ನಮ್ಮ ಆರ್ಯವರ್ಧನ್ ರವರದು ಎಲ್ಲ ಓಕೆ ರೂಪೇಶ್ ರಾಜಣ್ಣ ಕಿಚ್ಚ ಸುದೀಪ್ ಅವರಿಗೆ ಫುಲ್ ಲುಕ್ ಕಂಪ್ಲೇಂಟ್ ಹೇಳ್ತಾರೆ ಅವರು ಹಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಹಿಂದೆ ಹೋಗಿ ಮಾತಾಡ್ತಾರೆ ಇವ್ರು ಮಾತ್ರ ಮುಂದೆ ಮಾತಾಡ್ತಾರೆ ಭಾಷಣ ಬಿಗಿಯುವುದಕ್ಕೆ ನೀವು ಅಲ್ಲಿ ಹೋಗಿದ್ದೀರಾ ಅಂತ ಅನ್ಕೋಬೇಡಿ ಸರ್ ಅದು ಬಿಗ್ ಬಾಸ್ ಮನೆ ಸರ್ ಬಿಗ್ ಬಾಸ್ ಮನೆಯಲ್ಲಿ ಹೆಂಗ್ ಆಟಾಡ್ಬೇಕು ಹಂಗ ಆಟಾಡಿ ತಾವು ತೀರ್ಪುಗಾರರಾದ್ಮೇಲೆ ಯಾರು ಯಾರಿಗೆ ಬೇಕು ಅಂತ ಟಾರ್ಗೆಟ್ ಮಾಡಿದ್ರಿ ಅನ್ನೋದು ಎಲ್ರಿಗೂ ಗೊತ್ತಿದೆ ದಿವ್ಯಾ ಉರ್ದುಗ ಅವರು ನಿಮ್ಮಷ್ಟು ಪ್ರೀತಿ ವಿಶ್ವಾಸದಿಂದ ನಿಮ್ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು ನೀವು ಲಾಸ್ಟ್ ವೀಕ್ ಒಂದ್ ಮಾತು ಹೇಳಿದ್ರಿ ನಾನು ನಿಜವಾಗ್ಲೂ ಮರ್ತೋಗ್ಬಿಡ್ತೀನಿ ಅವಾಗವಾಗ ಅದಕ್ಕೆ ಇನ್ನೊಂದ್ಸಲ ಕೇಳ್ತೀನಿ ನಾನು ಏನ್ ಹೇಳಿದ್ರಿ ಅಂತ ಹಾಗಾದ್ರೆ ನಿಮ್ಗೆ ಮರುವು ಜಾಸ್ತಿ ನೆನಪಿನ ಶಕ್ತಿ ಕೊರತೆ ಅವರಲ್ಲಿ ತಪ್ಪು ಕಂಡಿಡಿಬೇಡಿ ಸ್ವಾಮಿ ಕಣ್ಣಿಗೆ ಕಂಡಿದ್ದು ಮಾತ್ರ ನಾನು ಹೇಳ್ತೀನಿ ನೇರವಾಗಿ ಹೇಳ್ತೀನಿ ಅಂತ ಹೇಳ್ತೀರಾ ಹೇಳುವುದಕ್ಕೂ ಒಂದು ರೀತಿ ಇರುತ್ತೆ ಅಪ್ರೋಚಿಂಗ್ ಸ್ಟೈಲ್ ಇರುತ್ತೆ ನೀವು ಸಖತ್ತಾಗಿ ಬಟ್ಟೆ ಹಾಕಿದ್ರೆ ಹೆಂಗ್ ಕಾಣ್ತೀರಾ ಯಾಕೆ ಚೆನ್ನಾಗಿ ಕಾಣ್ಲಿ ಅಂತ ನಿಮ್ ಬಟ್ಟೆ ಹರ್ಕೊಂಡ್ ಬಂದ್ರೆ ಹೆಂಗ್ ಕಾಣ್ತೀರಾ ಚೆನ್ನಾಗಿ ಕಾಣಲ್ಲ ಅಲ್ವಾ ಹೆಂಗ್ ಮಾತಾಡ್ತಿದ್ದೀರಾ ಅಂದ್ರೆ ಇನ್ನೊಬ್ಬರ ಹತ್ರ ಬಟ್ಟೆ ಹರ್ಕೊಳ್ತೀರಾ ಗೊತ್ತಾ ಆತರ ಮಾತಾಡ್ತಾ ಇದೀರಾ ಎಲ್ಲರ ಒಂದು ಕಂಪ್ಲೇಂಟ್ ಏನು ಅಂದ್ರೆ ಪದ ಬಳಿಕೆ ಸರಿ ಇಲ್ಲ ರೂಪೇಶ್ ರಾಜಣ್ಣರವರು ಯಾವಾಗ್ಲೂ ಚುಚ್ಚಿ ಮಾತಾಡುತ್ತಾರೆ ನಿಜವಾಗ್ಲೂ ಅವರೇ ಡ್ರಾಮಾ ಮಾಡುತ್ತಿದ್ದಾರೆ ಅಂತ ಮನೆಯಲ್ಲಿರ್ತಕ್ಕಂತ ಸದಸ್ಯರು ಕೂಡ ಹೇಳಿರ್ತಾರೆ ಅವರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಾರೆ ಎಲ್ಲ ಓಕೆ ಗುರು ಬ್ರೇಕ್ ಟೈಮ್ ಅಲ್ಲಿ ಅಮೂಲ್ಯರವರು ರೂಪೇಶ್ ರಾಜಣ್ಣಗೆ ಕ್ಲಾಸ್ ತಗೊಂಡಿರ್ತಾರೆ ಕ್ಲಾಸ್ ತಗೊಂಡ್ರಿ ಅಲ್ವಾ ಯಾಕೆ ಅಮೂಲ್ಯ ಸಿಕ್ಕಾಪಟ್ಟೆ ಅಳ್ತೀರಾ ಭಯ ಆಗೋಯ್ತಾ ರೂಪೇಶ್ ರಾಜಣ್ಣ ಕಂಡ್ರೆ ಓಕೆ ಬ್ರೇಕ್ ಆದ್ಮೇಲೆ ಕಿಚ್ಚ ಸುದೀಪ್ ಸರ್ ಬರ್ತಾರಲ್ಲ ಎಲ್ಲರ ಕಣ್ಣು ಏಮ್ ಆರಿಸಬಹುದು ಆದ್ರೆ ಕ್ಯಾಮ್ರಾ ಕಣ್ಣಿಗೆ ಏಮ್ ಆರಿಸುವುದಕ್ಕಾಗಲ್ಲ ಗ್ಲಾಸ್ ಹೊಡೆದಿದ್ದೆ ರೂಪೇಶ್ ರಾಜಣ್ಣ ಕಿಚ್ಚ ಸುದೀಪ್ ಸರ್ ಹೇಳ್ಬಿಟ್ರದನ್ನ ಒಂದಷ್ಟು ಕಾಮಿಡಿ ನಡೀತು ಅಂತ ಹೇಳಿದೆ ಅಲ್ಲ ನಿಮ್ಗೆ ಎಸ್ ಫೇಕ ರಿಯಲ್ ಅನ್ನೋ ವಿಚಾರದಲ್ಲಿ ಎಲ್ಲರೂ ಕೂಡ ಆರ್ಯವರ್ಧನ್ಗೆ ಟಾರ್ಗೆಟ್ ಮಾಡಿರ್ತಾರೆ ಆರ್ಯವರ್ಧನ್ ಹೇಳಿರ್ತಾರೆ ಎಲ್ಲರೂ ನಾಲ್ಗೇನು ಲೂಸ್ ಆಗಿದೆ ಅದಕ್ಕೆ ಮಾತು ಮುಂಚೆ ಎಲ್ಲರೂ ನನ್ನೇ ಟಾರ್ಗೆಟ್ ಮಾಡ್ತಾರೆ ನನ್ನೇ ಎಲ್ಲಾರು ನಾಮಿನೇಟ್ ಮಾಡ್ತಾರೆ ಅಂತ ಆರ್ಯವರ್ಧನ್ ರವರಿಗೆ ಭಯ ಈ ವಾರ ಅಂದ್ರೆ 7ನೇ ವಾರ ಎಲ್ಲಿ ಮನೆಯಿಂದ ಆಚೆ ಹೋಗ್ಬಿಡ್ತೀನೇನೋ ಅನ್ನೋ ಭಯ ಅವ್ರಿಗೆ ಅವತ್ತಿಂದನೂ ಇದೆ ಅವ್ರು ಉಳ್ಕೋಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ ಇದೆ ಸೇಫ್ ಗೆ ಮಾಡ್ತಿದ್ದಾರೆ ಯಾರು ನನ್ನ ನಾಮಿನೇಟ್ ಮಾಡದೇ ಇರ್ಲಿ ಅಂತ ಅವರಾಗವರೇ ಭಯವನ್ನ ವ್ಯಕ್ತಪಡಿಸ್ತಿದ್ದಾರೆ ಅಷ್ಟೇ ಯಾವ ವಿಚಾರಕ್ಕೆ ಗುರು ಈ ರೇಂಜ್ ಅಲ್ಲ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ವಿಚಾರಕ್ಕೆ ಎಲ್ಲ ಓಕೆ ಗುರು ಸ್ಟ್ರೇಟ್ ಕಟ್ ಪಾಯಿಂಟ್ ಬಂದ್ಬಿಡ್ತೀನಿ ಈ ಮನೇಲಿ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದಾಗ ಎಲ್ಲರೂ ಕೂಡ ಅರುಣ್ ಸಾಗರ್ ಅಂತ ಹೇಳಿರ್ತಾರೆ ಅಲ್ಲಿ ಫಸ್ಟ್ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ದಿವ್ಯಾ ಉರ್ದುಗ ಅವರಾಗಿರ್ತಾರೆ ಸೆಕೆಂಡ್ ಯಾರು ಸೇಫ್ ಆಗ್ಬೇಕು ಅಂತ ಕಿಚ್ಚ ಸುದೀಪ್ ಸರ್ ಮನೇಲಿ ಇರ್ತಕ್ಕಂತ ಕಂಟೆಸ್ಟೆಂಟ್ ನ ಕೇಳಿದಾಗ ಎಲ್ಲರೂ ಕೂಡ ಅರುಣ್ ಸಾಗರ್ ಸೇಫ್ ಆಗ್ಬೇಕು ಅಂತ ಹೇಳಿರ್ತಾರೆ ವೆಲ್ ಸೆಕೆಂಡ್ ಸೇಫ್ ಆಗ್ತಿರೋ ಕಂಟೆಸ್ಟೆಂಟ್ ಅರುಣ್ ಸಾಗರ್ ಅವರು ಇನ್ನು 5 ಜನ ಬಾಕಿ ಇರ್ತಾರೆ ರೂಪೇಶ್ ರಾಜಣ್ಣ ಅನುಪಮ ದೀಪಿಕಾ ದಾಸ್ ಅಮೂಲ್ಯ ಆರ್ಯವರ್ಧನ್ ರವರು ಹಾಗಾದ್ರೆ ಯೂರಿಸ್ಟ್ ಜನರಲ್ಲಿ ಮನೆಗೆ ಹೋಗಿದ್ದು ಯಾರು ಅಂದ್ರೆ ಯಾರು ಇಲ್ಲ ಸೆವೆಂತ್ ವೀಕ್ ನೋ ಎಲಿಮಿನೇಷನ್ ಎಲಿಮಿನೇಟ್ ಯಾರು ಆಗಿಲ್ಲ ಅದೇ ಬಿಸಿ ಬಿಸಿ ಸುದ್ದಿ ರಾಜ್ಯವೇ ಖುಷಿ ಪಡುವ ವಿಚಾರ ಅಲ್ಲ ಇದು ಆದ್ರೆ ಎಲ್ರೂ ಆಶ್ಚರ್ಯ ಪಡೋ ವಿಚಾರ ಯಾಕೆ ಈ ವಾರ ಯಾರು ಎಲಿಮಿನೇಟ್ ಆಗಿಲ್ಲ ವೆಲ್ ಅದೇನೇ ಇರಲಿ ಈ ವಾರ ಎಲ್ಲರಿಗೂ ದೊಡ್ಡ ಎಚ್ಚರಿಕೆ ಮುಂಬರುವ ದಿನಗಳಲ್ಲಿ ಡಬಲ್ ಎಲಿಮಿನೇಷನ್ ಆದ್ರೂ ಆಗುತ್ತೆ ಹೇಳಕ್ಕಾಗಲ್ಲ ಯಾರ್ಯಾರು ರಿಯಾಲಿಟಿ ಶೋನಲ್ಲಿ ರಿಯಲ್ ಆಗಿರ್ತಾರೆ ಯಾರ್ಯಾರು ರಿಯಾಲಿಟಿ ಶೋನಲ್ಲಿ ಫೇಕ್ ಆಗಿರ್ತಾರೆ ಅಂತ ಇನ್ನೊಂದಷ್ಟು ದಿನಗಳಲ್ಲಿ ಗೊತ್ತಾಗುತ್ತೆ ಯಾರಿಗ್ ಬೈಬೇಕು ಯಾರಿಗ್ ಬೈಬಾರ್ದು ಅದೇನೇ ಇರ್ಲಿ ಗುರು ರೂಪೇಶ್ ಶೆಟ್ಟಿ ಬಗ್ಗೆ ಒಂದೆರಡು ಮಾತಾಡ್ಲೇಬೇಕು ಪ್ರಶಾಂತ್ ಸಂಬರ್ಗಿದ್ ಅವ್ರು ಕೇಳ್ತಾರೆ ಸಾನಿಯಾ ಅಯ್ಯರ್ನ ನೀನ್ ಇನ್ನೊಂದ್ 3 ವರ್ಷದಲ್ಲಿ ಮದುವೆ ಆಗೋ ಏನಾದ್ರೂ ಸಾಧ್ಯತೆ ಇದೆಯಾ ಅಂತ ರೂಪೇಶ್ ಬುದ್ಧಿವಂತಿಕೆಯಿಂದ ಉತ್ತರ ಹೇಳಿರ್ತಾರೆ ಅದೇನು ಎಸ್ಸು ಇಲ್ಲ ನೋನು ಇಲ್ಲ ಅಂದ್ರೆ ಏನಪ್ಪ ಫೋನು ಇಲ್ಲ ಮೆಸೇಜ್ ಇಲ್ಲ ಅಂತಾನ ಅಗ್ಗೆ ಬಿಡಿದೆ ಅವ್ರ ಪಾಡು ಅದೇನೇ ಇರ್ಲಿ ಗುರು ಪಕ್ಕ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದ್ಮೇಲೆ ಇವರಿಬ್ರ ಒಂದು ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ ಬಹುಶಃ ಇವರಿಬ್ರು ಮದುವೆ ಆದ್ರೂ ಆಗ್ತಾರೆ ಹೇಳಕ್ಕೂ ಆಗಲ್ಲ ಲಾಸ್ಟ್ ಸೀಸನ್ ಅಲ್ಲಿ ದಿವ್ಯಾ ಉರ್ದುಗ ಮತ್ತೆ ಕೆಪಿ ಅರವಿಂದ್ ಒಂದೊಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇಲ್ವಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರ ಮದುವೆ ಆಗೇ ಆಗ್ತಾರ ಅದೇ ತರಾನೇ ರೂಪೇಶ್ ಶೆಟ್ಟಿ ಮತ್ತೆ ಸಾನಿಯಾ ಅಯ್ಯರ್ ಶೆಟ್ಟಿ ಆದ್ರೂ ಆಗಬಹುದು ಹೇಳಕ್ಕಾಗಲ್ಲ ಅದೇನೇ ಇರ್ಲಿ ಸ್ನೇಹಿತರೆ ಮತ್ತೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ.